ಬೆಳಗಾವಿ ಕಮಲ ಕಲಹಕ್ಕೆ ಧರ್ಮೇಂದ್ರ ಪ್ರಧಾನ್ ಮತ್ತು ಬಿಜೆಪಿ ನಾಯಕರ ಜೊತೆ ಮೀಟಿಂಗ್ ಮೇಲೆ ಮೀಟಿಂಗ್ ರೆಬಲ್ ಸ್ಟಾರ್ ರಮೇಶ್ ಜಾರಕಿಹೊಳಿಗೆ ಪ್ರಧಾನ್ ಹೇಳಿದ್ದೇನು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಯಶಸ್ಕರ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಬೆಳಗಾವಿ ರಾಜಕಾರಣ ಬೆಳಗಾವಿಯ ಹದಿನೆಂಟು ವಿಧಾನಸಭಾ ಕ್ಷೇತ್ರ ರಮೇಶ್ ಜಾರಕಿಹೊಳಿ ಒಂದು ರೀತಿ ರೆಬಲ್ ಸ್ಟಾರ್ ಆಗಿದ್ದಾರೆ ಪಕ್ಷದಲ್ಲಿದ್ದರೂ ಕೂಡ ಪಕ್ಷದ ನಾಯಕರ ವಿರುದ್ಧ ಆಕ್ರೋಶವನ್ನ ವರ ಆಗ್ತಾ ಇದ್ದಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ವಿರುದ್ಧ ಸಿ ಡಿ ವಿಚಾರದಲ್ಲಿ ಜಗಳ ಆಗ್ತಾ ಇದ್ದಾರೆ ರೆಬಲ್ ಆಗ್ತಿದ್ದಾರೆ ಟಿಕೆಟ್ ವಿಚಾರವಾಗಿ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಕೊಡಲೇಬೇಕು ಇಲ್ಲಾಂದರೆ ಪರಿಣಾಮ ನೆಟ್ಟಿಗಿರೋದಿಲ್ಲ ಅನ್ನೋ ಒಂದು ಡೈರೆಕ್ಟ್ ವಾರ್ನಿಂಗನ್ನು ರಮೇಶ್ ಜಾರಕಿಹೊಳಿ ಮಾಡ್ತಾರೆ ಮತ್ತೊಂದು ಕಡೆ ರಾಜ್ಯಸಭಾ ಸದಸ್ಯ ಇರನ ಕಡಾಡಿ ಜೊತೆ ಒಂದು ರೀತಿ ವೈಮನಸ್ಯ ಕಲಹ ಮನಸ್ತಾಪ ಅಂದರೆ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ತನ್ನ ಆಪ್ತರಿಗೆ ಟಿಕೆಟ್ ಕೊಡಿಸುವ ಪ್ರಯತ್ನವನ್ನು ರಮೇಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ ಈ ಒಂದು ಯತ್ನಕ್ಕೆ ಕೆಲವೊಂದಿಷ್ಟು ಬಿ ಜೆ ಪಿಯ ಸ್ಥಳೀಯ ನಾಯಕರ ವಿರೋಧ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡಬೇಕು ರಮೇಶ್ ಜಾರಕಿಹೊಳಿಗೆ ಅಂತ ಬಟ್ ರಮೇಶ್ ಜಾರಕಿಹೊಳಿ ಯಾವುದಕ್ಕೂ ಡೋಂಟ್ ಕೇರ್ ತಮಗೇನು ಬೇಕೋ ಅದನ್ನು ಮಾಡ್ತಾಯಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ವಿಜಯಪುರ ಬೆಳಗಾವಿ ಮತ್ತು ಬಾಗಲಕೋಟೆ ಈ ಮೂರೂ ಭಾಗದ ಬಿ ಜೆ ಪಿ ನಾಯಕರ ಜೊತೆ ಧರ್ಮೇಂದ್ರ ಪ್ರಧಾನ್ ಏನಾಗ್ತಾ ಇದೆ ಜಿಲ್ಲೆಗಳಲ್ಲಿ ಯಾಕೆ ಎಲೆಕ್ಷನ್ ಟೈಮಲ್ಲಿ ಕಿತ್ತಾಟ ಆಗ್ತಾ ಇದೆ ಕರ್ನಾಟಕದ ಬಿ ಜೆ ಪಿಯ ಎಲೆಕ್ಷನ್ ಉಸ್ತುವಾರಿ ಧರ್ಮೇಂದ್ರ ಪ್ರಧಾನ್ ಸಭೆಯನ್ನು ಮಾಡಿದ್ದಾರೆ ಯಾಕೆ ಜಗಳಾಡ್ತೀರಾ ವಿಶೇಷವಾಗಿ ರಮೇಶ್ ಜಾರಕಿಹೊಳಿ ವಿಚಾರವಾಗಿ ಕೂರಿಸಿ ಒನ್ ಟು ಒನ್ ಮಾತನಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಸೊ ನಿಮ್ಗೇನು ಟಿಕೆಟ್ ಬೇಕು ಅಥವಾ ಅತನಿ ವಿಧಾನಸಭಾ ಕ್ಷೇತ್ರದಿಂದ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಕೊಡಬೇಕು ಕೊಡಲೇಬೇಕು ಅನ್ನೋದು ಅವರ ಡಿಮ್ಯಾಂಡು ಜೊತೆಗೆ ಕೆಲವೊಂದು ಒಂದು ಇಬ್ಬರು ಆಪ್ತರಿಗೆ ಟಿಕೆಟ್ ಕೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಸೊ ನೀವು ಟಿಕೆಟ್ ಕೊಡಿ ಗೆಲ್ಸ್ಕೊಂಡು ನಾನು ಬರ್ತೀನಿ ಗೆದ್ದು ಗೆಲ್ಸೋಕ್ಕಾಗಿಲ್ಲೋ ಆಮೇಲೆ ನಾನು ಕೇಳಿ ಪ್ರಶ್ನೆ ಮಾಡಿ ಈಗಲೇ ಯಾಕೆ ಗೆಲ್ಲೋ ಅಭ್ಯರ್ಥಿಗಳಿಗೆ ಯಾಕೆ ನೀವು ಕಡ್ಡಿಯಲ್ಲಾಡ್ತೀರಾ ಅನ್ನೋದು ಇವರ ವಾದ ರಮೇಶ್ ಜಾರಕಿಹೊಳಿ ಅವರ ವಾದ ಈಗ ಯಾರು ತೊಂದರೆ ಕೊಡ್ತಾರು ಅದು ಯಾರ್ಯಾರು ಒಂದು ಈರಣ್ಣ ಕಡಾಡಿ ಓಕೆ ಚುನಾವಣೆ ನಿಲ್ದೆ ಬರೀ ರಾಜ್ಯಸಭೆಯಿಂದ ಈಗ ರಮೇಶ್ ಇವ್ರಿಗೆ ನೀನು ಮಹೇಶ್ ಕುಮಟಳ್ಳ ಟಿಕೆಟ್ ಕೊಟ್ರೆ ಇವ್ರಿಗೆ ಲಕ್ಷ್ಮಣ ಸವದಿಗೆ ಟಿಕೆಟ್ ಕೊಡಂಗಿಲ್ಲ ಸೊ ಹಾಗಾಗಿ ಲಕ್ಷ್ಮಣ್ ಲಕ್ಷ್ಮಣ ಲಕ್ಷ್ಮಣ ಸವದಿ ಈ ರಮೇಶ್ ಜಾರಕಿಹೊಳಿ ಅವರೆಲ್ಲ ರಾಜೀನಾಮೆ ಬಿಜೆಪಿ ಸರ್ಕಾರ ಆ ಬಿಜೆಪಿ ಸರ್ಕಾರದಲ್ಲಿ ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆ ಪರಿಣಾಮ ಸರ್ಕಾರ ಬಂತು ಆ ಸರ್ಕಾರದಲ್ಲಿ ಸೋತ್ರ ಡಿ ಸಿ ಎಂಥಿ ಸೋತಿರೋ ಹ್ಮ್ ಸೋತಿರೋ ಗೆಲ್ಲ ಕಾಗದೇ ಇರುವಂತ ಲಕ್ಷ್ಮಣ್ ಸವದಿ ರಮೇಶ್ ಜಾರಕಿಹೊಳಿ ರಾಜೀನಾಮೆಯಿಂದ ಬಂದಂತ ಸರ್ಕಾರದಲ್ಲಿ ಎಂ ಎಲ್ ಸಿ ಆಗಿ ಡಿ ಸಿ ಎಂ ಆಗಿ ಅಧಿಕಾರವನ್ನು ಅನುಭವಿಸಿ ಮತ್ತೆ ರಮೇಶ್ ಇದೆ ಏನದು ಲಕ್ಷ್ಮಣ್ ಜಾರಕಿಹೊಳಿ ಲಕ್ಷ್ಮಣ್ ಸೌದಿ ಅದಾದ್ಮೇಲೆ ಈರನ್ನ ಕಡಾಡಿ ಸೊ ಇಬ್ರು ಕೂಡ ಒಂದ್ ರೀತಿ ಆರ್ ಎಸ್ ಎಸ್ ನ ಏನಂತಾರೆ ಅದಕ್ಕೆ ತುಂಬಾ ಆಪ್ತರು ಆರ್ ಎಸ್ ಎಸ್ ಕೃಪಾ ಕಟಾಕ್ಷ ಇವ್ರ ಮೇಲಿದೆ ಸೊ ಹಾಗಾಗಿ ಇವ್ರಿಬ್ಬರುಗೆ ಹೆಚ್ಚಿನ ಮಹತ್ವನ ಕೊಡಬೇಕು ಪಾರ್ಟಿಯಲ್ಲಿ ಅನ್ನೋ ಒಂದು ಚರ್ಚೆ ಇದೆ ರಮೇಶ್ ಜಾರಕಿಹೊಳಿ ಆಪರೇಷನ್ ಕಮಲಕ್ಕೆ ಬಂದವರು ಅವರಿಗೆ ಪಕ್ಷ ಸಿದ್ಧಾಂತ ಇವೆಲ್ಲವನ್ನ ಲೆಕ್ಕ ಮಾಡಲ್ಲ ಅವರೇ ಸುಪ್ರೀಂ ತರ ನಡ್ಕೊಳ್ತಾರೆ ಅದು ನಮಗೆ ಒಗ್ಗದೇ ಇರತಕ್ಕಂತ ಒಂದು ರೂಲು ಅಂತ ನೀವು ಆಪರೇಷನ್ ಕಂಬಳ ಮಾಡ್ಬೇಕಾದ್ರೆ ಅವ್ರು ಒಕ್ತಾರ ಒಗ್ಗಲ್ವಾ ಏನ್ ಇತಿಹಾಸ ಅಂತ ಗೊತ್ತಿರ್ಲಿಲ್ವಾ ಇವ್ರಿಗೆ ಅಂದ್ರೆ ಆ ಪಕ್ಷಕ್ಕೆ ಬಂದಾರ ಏನೋ ಸರ್ಕಾರ ಮಾಡ್ಬೇಕಾದ್ರೆ ಸರ್ಕಾರ ಬೀಳ್ಸ್ಬೇಕಾರೆ ಅವರ ಯೋಗ್ಯತೆ ಅರ್ಹತೆ ನೋಡ್ಲಿಲ್ಲ ನೀವು ಅವ್ರ ಏನ್ ಮಾಡ್ತಾರೆ ನೋಡ್ಲಿಲ್ಲ ತಿನ್ಬಿಟ್ರಿ ಬಕ 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 ಅಂತ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ಅವರಲ್ಲಿ ಹದ್ನೇಳ್ ಜನ ರಾಜೀನಾಮೆ ಕೊಟ್ಟಿರಕ್ಕೆ ಬಂದಂತ ಸರ್ಕಾರದಲ್ಲಿ ಡಿ ಸಿ ಎಂ ಆದವರು ಈಗಿರಾಕಿ ಲಕ್ಷ್ಮಣ್ ಸವದಿ ಹೇಳಬೇಕಾಗಿತ್ತು ಆ ರಮೇಶ್ ಜಾರಕಿಹೊಳಿ ಕೊಟ್ಟರೆ ರಾಜ್ಯ ಬಂದಿರೋ ಸರ್ಕಾರದಲ್ಲಿ ನಾನು ಎಮ್ ಎಲ್ ಸಿ ಆಗಿ ಮಿನಿಸ್ಟರ್ ಡಿ ಸಿ ಎಂ ಆಗಲ್ಲ ಅಂತ ಅವಾಗ ನೆಚ್ಚಬಹುದಾಗಿತ್ತು ನೀವು ಹೇಳಲ್ಲ ಆರ್ ಎಸ್ ಎಸ್ ಹಿನ್ನಲ್ಲೇ ಅಂತ ಇದು ರಮೇಶ್ ಜಾರಕಿಹೊಳಿ ಅನ್ ಟೀಮ್ ರಾಜೀನಾಮೆ ಕೊಟ್ಟು ಬಂದಿರೋ ಸರ್ಕಾರ ಈ ಒಂದು ಸರ್ಕಾರದ ನಾನು ರಾಜ್ಯಸಭೆಗೆ ಆಯ್ಕೆ ಆಗಲ್ಲ ಥೂ ಸರಿ ಇಲ್ಲ ಅಂತ ಹೇಳ್ಬೇಕಾಯ್ತು ತೀರಣ್ಣ ಕಡಾಡಿ ಅಲ್ವಾ ಹೌದು ಯಾಕೆ ಹೇಳಲಿಲ್ಲ ಅಧಿಕಾರ ಅನ್ಭವಸ್ಬಿಟ್ರಿ ಹಂಗಾರೆ ಎಮ್ ಎಲ್ ಎ ಗೆದ್ದಿದ್ರೆ ಮಹೇಶ್ ಅಲ್ಲಿ ಬರೋರು ಇಲ್ಲಿಗೆ ಇದೇ ಲಕ್ಷ್ಮಣ್ ಸವದಿ ಚುನಾವಣೆಯಲ್ಲಿ ಗೆದ್ದಿದ್ರೆ ಮಹೇಶ್ ಕುಮ್ಟಳ್ಳಿ ಎಲ್ಲಿ ಬರೋರು ಬತ್ತಿರಲ್ಲ ತಾನೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಗೆಲ್ಲಲಾಗದವರು ನೇರ ಚುನಾವಣೆಯಲ್ಲಿ ಗೆಲ್ಲಲಾಗದವರು ರಮೇಶ್ ಜಾರಕಿಹೊಳಿ ವಿರುದ್ಧ ವಾರ ಮಾಡ್ತಾರೆ ಯಾಕೆ ವಿಷಯ ಹೇಳ್ತಾ ಇದೀನಿ ಅಂತಂದ್ರೆ ಅಮಿತ್ ಶಾ ನರೇಂದ್ರ ಮೋದಿಗಿ ಹೆಂಗೆ ಅಂದ್ರೆ ತಾಕತ್ತಾಗಿರಬೇಕು ನೀವು ಇದೇ ಸಿದ್ಧಾಂತ ಅನ್ನೋದ ಇದೇ ಸಿದ್ಧಾಂತ ಅನ್ನೋದಾದ್ರೆ ಅದೇ ಕರ್ಕೊಂಡಿ ಅವ್ರನ್ನ ಪಾರ್ಟಿಗೆ ಅಂದ್ರೆ ತಾಕತ್ತಿದ್ರೆ ವಜಾ ಮಾಡಿ ಅವ್ರು ತೆಗೆದಾಕಿ ಇದ್ಯಾದು ದ್ ಇದ್ರೆ ತಾಕತ್ತಿದ್ರೆ ಅನ್ನೋ ಪದ ಬರಬೇಕು ಅಂದರೆ ಕಾರಣ ಇದೇ ರಮೇಶ್ ಜಾರಕಿ ಹೊಳಿತಾನೆ ಇವರೆಲ್ಲ ಲಕ್ಷ್ಮಣ್ ಸವದಿ ಡಿ ಸಿ ಎಮ್ ಆಗಬೇಕು ಅಂತಂದ್ರೆ ಮತ್ತೆ ಎಮ್ ಎಲ್ ಸಿ ಆಗಿ ಕಾರಣ ಇದೇ ರಮೇಶ್ ಜಾರಕಿ ಹೊಳಿತಾನೆ ಆಮೇಲೆ ಆರ್ ಎಸ್ ಎಸ್ ಮೂಲ ಇವೆಲ್ಲ ಮಾತಾಡ್ತಾರಲ್ಲ ಸಿದ್ಧಾಂತ ಸಂಸ್ಕಾರ ಸಂಸ್ಕೃತಿ ಮತ್ತೆ ಯಾಕೆ ಆಪ್ರೇಷನ್ ಮಾಡಿದ್ರಿ ಹಣ ಕೊಟ್ಟು ಕೊಂಡ್ಕೊಂಡು ಸರ್ಕಾರ ಯಾಕೆ ಮಾಡಿದ್ರಿ ಸಂಸ್ಕಾರ ಇರ್ಲಿಲ್ವಾ ಅವತ್ತು ಆರ್ ಎಸ್ ಎಸ್ ಅಡ್ಡಿ ಬರ್ಲಿಲ್ವ ಅವತ್ತು ಆರ್ ಎಸ್ ಎಸ್ಗೆ ಇವೆಲ್ಲ ಗೊತ್ತಿರಲಿಲ್ವ ಸುಮ್ಮನೆ ಈ ಗೆಲ್ಲೋ ಕುದುರೆಗಳನ್ನ ಬಾಲ ಹಿಡ್ಕೊಂಡ್ರೆ ನಾವು ಮರ್ಯಾದೆ ಅಂದ್ರೆ ಸೋತಿರ ಹಿಡ್ಕೊಂಡು ಅಳ್ಳಾಡ್ಸೋರ್ ಗೆಲ್ತಿರ ನೀವು ಎಷ್ಟು ದಿನ ಅಂತ ಹಿಂಗೇ ಓಡಾಡ್ತೀರಾ ಆಪರೇಷನ್ ಕಮಲ ಮಾಡ್ಕೊಂಡು ಇರೋ ಬರೋರಿಗೆಲ್ಲ ಮನೆ ಹಾಕೊಂಡು ಮೊದ್ಲಿಂದ ಇದ್ದವ್ರು ಈಗಲೇ ಘೋಷಣೆ ಮಾಡ್ಲಿ ಹಿಂಗ್ರೆ ನೀವು ಅಷ್ಟೇ ನಿಯತ್ತಾಗಿ ನೀಟಾಗಿ ರಾಜಕಾರಣ ಮಾಡೋದೇ ಆದ್ರೆ ಬಿಜೆಪಿ ಅವರು ಆಪರೇಷನ್ ಕಮಲ್ ಇದ್ದ ಬಂದಂತವ್ರಿಗೆ ಟಿಕೆಟ್ ಕೊಡಲ್ಲ ಅನೌನ್ಸ್ ಮಾಡ್ಲಿ ಮತ್ತ ಇವ್ರು ಯಾಕೆ ಹೇಳ್ತಿರೋದು ಅವ್ರು ಹೋಗ್ತಾ ಇಲ್ಲ ಅಂತ ತಾನೆ ಹಂಗಾರೆ ಬೆಳಗ್ಗೆ ಇದ್ರೆ ಇದೇ ಯಡಿಯೂರಪ್ಪ ಬೈ ಅಂತ ಎತ್ನಾಳ್ ಹೆಂಗೆ ಇಟ್ಕೊಂಡಿದ್ರಿ ಪಾರ್ಟಿಲಿ ಹ್ಮ್ ಮೂಲ ಮೂಲ ಅವರು ಹಿಂದುತ್ವ ಅಲ್ವಾ ಅಂದರೆ ಆರ್ ಎಸ್ ಎಸ್ ಅವರು ಏನೇ ಮಾಡಿದ್ರು ಅವೆಲ್ಲ ಓಕೆ ಹೊರ್ಗಡೆಯಿಂದ ಬಂದವರು ಬೇಡವಾ ಬೊಮ್ಮಾಯಿ ಯಾರು ಬಸವರಾಜ್ ಬೊಮ್ಮಾಯಿ ಮೂಲ ಬಿಜೆಪಿ ಅಲ್ಲ ಜನತಾದಳ ಎರಡು ಸಾವಿರದ ಜೆ ಬಿಜೆಪಿಗೆ ಬಂದಿದ್ದು ಅಂತ ಬಂದಿದ್ದು ಗೋವಿಂದ ಕಾರಜೋಳ ಮೂಲ ಬಿಜೆಪಿ ಅಲ್ಲ ಬಾಲಚಂದ್ರ ಜಾರಕಿಹೊಳಿ ಮೂಲ ಬಿಜೆಪಿ ಅಲ್ಲ ಹೌದು ಸಂಗಣ ಕಡಿ ಮೂಲ ಬಿಜೆಪಿ ಅಲ್ಲ ತುಂಬಾ ಜನ ಇದಾರೆ ಈಗ ಬಿಜೆಪಿ ಕರ್ನಾಟಕದಲ್ಲಿ ಅವತ್ತು ಜನಾರ್ದನ್ ರೆಡ್ಡಿ ಹಣದಲ್ಲಿ ಆಪರೇಷನ್ ಮಾಡಬೇಕಾದ್ರೆ ಇವೆಲ್ಲ ಚಿಂತನೆ ಇರ್ಲಿಲ್ವಾ ಸಂಸ್ಕಾರ ಇರ್ಲಿಲ್ವಾ ಸಂಸ್ಕೃತಿ ಇರ್ಲಿಲ್ವಾ ರಮೇಶ್ ಜಾರಕಿಹೊಳಿ ಸಾವಿರ ವಿಡಿಯೋ ಬಂದಿರಬಹುದನ್ನು ಬಟ್ ರಮೇಶ್ ಜಾರಕಿಹೊಳಿ ರಾಜಕಾರಣದಲ್ಲಿ ಈರೋ ಬೆಳಗಾವಿ ಮಠಕ್ಕೆ ಮಹೇಶ್ ಕುಂಕಳ್ಳಿ ಗೆಳಿಸ್ಕಂಡ್ ಆಮೇಲೆ ಇವ್ರ್ ಕಿತ್ತಾಡ್ಕೊಂಡು ಇವ್ರ ಮನೆ ಬೀದಿ ಬರ್ತದೆ ಅದರಲ್ಲಿ ಏನಿಲ್ಲ ಆತ ಹೋಗ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲ್ಸಿಂತ ಅಂತ ಹೋಗೋರಪ್ಪ ಮೆಚ್ಕೋಬೇಕು ಯಾರು ಹೋಗ್ಲಿಲ್ಲ ಇವರು ಈರಣ್ಣ ಕಡಾಡಿ ಲಕ್ಷ್ಮಣ ಸವದಿ ಹೋಗ್ಲಿಲ್ಲ ನಿಂತ್ಕೊಳ್ಳಿ ಹೇಗಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಪೋಸಿಟ್ ಲಕ್ಷ್ಮಣ ಸವದಿ ಹ್ಮ್ ಹೆಂಗಿದ್ರೆ ಎಮ್ ಎಲ್ ಸಿ ಆಯ್ತಲ್ಲ ಎಮ್ ಎಲ್ ಸಿ ಇದೆ ಯಾವುದು ಏನು ಗೊತ್ತಾ ಬಿಜೆಪಿಯವ್ರು ಕೆಲವರು ಮಗನು ಚೂಟರ ತೊಟ್ಟಲು ಮೊದಲು ಹ್ಮ್ ಜೆ ಪಿಗೊಂದಿತ್ತು ಸಂಸ್ಕಾರ ಹೋಯ್ತ ರಾಜಕಾರಣ ಹ್ಮ್ ಹಾ ಕ್ಲೀನ್ ಕೃಷ್ಣಪ್ಪ ಎಲ್ಲ ಎಲ್ಲಾ ಅಂತ ಈಗ ಯಾವ್ದು ಉಳಿದಿಲ್ಲ ಬಿಜೆಪಿಯಲ್ಲೇ ಬೇರೆ ಬಿಜೆಪಿ ಪಕ್ಷದಲ್ಲ ಅದೇ ಯಡಿಯೂರಪ್ಪ ಅವ್ರ ಯಡಿಯೂರಪ್ಪ ಕಾರಣಕ್ಕೆ ಪಾರ್ಟಿಯಿಂದ ಆಚಿಕೆ ಹೋದಂತ ಕೇಶವ ಪ್ರಸಾದ್ ಯಾರು ಅವ್ರ ಯಡಿಯೂರಪ್ಪ ಅವರ ತುಳಿಯಕ್ರೀಗ ಕರ್ಕಂಬಂದವ್ರ ವಿರೋಧಿ ಎಮ್ ಎಲ್ ಸಿ ಮಾಡ್ಕೊಂಡಿಲ್ವಾ ಅಲ್ವಾ ಯಡಿಯೂರಪ್ಪ ಪ್ರಭಾವ ಕುಕ್ಸಿ ವಿತಾನೆ ಇವ್ರ ಲಕ್ಷ್ಮಣ್ ಸವದಿ ಎಲ್ಲ ಎಮ್ ಎಲ್ ಸಿ ಮಾಡ್ಕೊಂಡಿದ್ ಏನೋ ಪ್ಯಾರಲ್ ಆಗಿ ಡಿ ಸಿಮಿ ಮಾಡಿದ್ದು ತಳಪ ಲಿಂಗಾಯತ್ರು ಇವ್ರನ್ನ ನೋಡ್ಕೊಬಿಡ್ತಾರೆ ಫೈನಲಿ ಧರ್ಮೇಂದ್ರ ಪ್ರಧಾನ ಮಾತಾಡ್ತಿದ್ರೆ ರಮೇಶ್ ಜಾರಕಿಹೊಳಿ ಸಿಡ ಸಿಡ್ದಿದ್ರೆ ರಮೇಶ್ ಜಾರಕಿಹೊಳಿ ಬಾಲ್ಚಂದ್ರ ಜಾರಕಿಹೊಳಿ ಮಹೇಶ್ ಕುಮ್ಟಳ್ಳಿ ಶ್ರೀಮಂತ್ ಪಾಟೀಲ್ ಸೇರಿದಂಗೆ ಇನ್ನೊಂದಷ್ಟು ಜನ ಇದಾರೆ ಅವರೆಲ್ಲರೂ ಗೆ ಹೋದರೆ ಕಾಂಗ್ರೆಸ್ ಹೋಗಲ್ಲ ಅವರು ಡಿ ಕೆ ಶಿವಕುಮಾರ್ ಹೋಗಲ್ಲ ಐ ತಿಂಕ್ ಪ್ರದೀಪ್ ಕುಮಾರ್ ಮಾಳ್ಗೆ ಉತ್ತಮ್ ಪಾಟೀಲ್ ಹಿಂಗೆಲ್ಲ ಏನೋ ಇದೆ ಅವ್ರದ್ದು ಟೀಮ್ ಅನ್ಕೋತೀನಿ ಅವರೆಲ್ಲ ಹೋದ್ರೆ ಬೆಳಗಾವಿ ಹದಿನೆಂಟರಲ್ಲಿ ಆರ್ ಆರ್ ಎಸ್ ಆರ್ ಕಾಂಗ್ರೆಸ್ ಮಾಡ್ಕೋಬೋದು ರಮೇಶ್ ಜಾರಕಿಹೊಳಿ ಶಕ್ತಿ ಅಂದ್ರೆ ಗಿಡಿ ಏನಾರ ಬಂದಿರುವ ಸಾವಿರ ಗೋಕಾಕಲ್ ಬಿಜೆಪಿ ಸಿಂಬಲ್ ಗೆಲ್ಲ ಕಾರಣ ಆತ ರಮೇಶ್ ಜಾರಕಿಹೊಳಿ ಕೆಪಾಸಿಟಿ ಇದೆ ರಮೇಶ್ ಜಾರಕಿಹೊಳಿ ಲಕ್ಷ್ಮಣ್ ಸವದಿನ ಅಂದ್ರೆ ಹೌದು ರಮೇಶ್ ಜಾರಕಿಹೊಳಿ ಸಿಡಿ ಬಂದೈತೆ ಆ ತರದ್ ವಿಡಿಯೋ ಲಕ್ಷ್ಮಣ್ ಸವದಿ ಸೆಷನ್ ಅವ್ರೆ ಹೌದು ಇಲ್ವಾ ಹೌದ್ ತಾನೆ ಹೌದು ಆರ್ ಎಸ್ ಎಸ್ ಆಹ ಸಂಸ್ಕಾರ ಹೇಳ್ಕೊಟ್ಟಿದ್ದ ನೋಡಿ ನೀಲಿ ಚಿತ್ರ ನೋಡಿ ಸೆಷನ್ ಅಲ್ಲಿ ಅಂತ ಸ್ಕ್ರಾಲ್ ಮಾಡಿ ಅಂತ ತಿಳೀತಾ ಇದೆ ಸಂಸ್ಕಾರ ಮತ್ತೆ ಲಕ್ಷ್ಮೀ ಕೇಳಬೇಕ ಈಗ ಈರಣ್ಣ ಕಡ ಅಡಿ ಹ್ಮ್ ರಾಜಸಭಾ ಮೆಂಬರ್ ಅಲ್ವಾ ಹಂಗಾರೆ ನಿಂತ್ಕೊಳ್ಳಿ ಹೋಗ್ಬಿಟ್ಲು ಲಕ್ಷ್ಮೀ ಬಳಕರ್ ಅಪೋಸಿಟ್ ಹ್ಮ್ ಬರ್ಲಿ ನೋಡೋಣ ಈಗ ಅಲ್ಲ ಗೋಕಾಕ್ ವಜಾ ಮಾಡಿ ರಮೇಶ್ ಅರ್ ಕೇಳಿಲ್ಲ ನಿಂತ್ಕೊಳ್ಳಿ ಗೋಕಾಕ್ ಹೋಗ್ಬಿಟ್ಟು ಈರಣ್ಣ ಕಡ ಅಡಿ ಬಿ ಜೆ ಪಿಯಿಂದನಾ ಆಗತ್ತೆ ನಿಂತ್ಕೊಬೇಕವ್ರು ಎಂಪಿ ನನ್ನ ಕೈಲಾದ್ರೆ ಕಿಸಿಬೇಕು ಆಗದೇ ಆಗದೆ ಇರಬೇಕು ಎಸ್ ನೋಡೋಣ ಫೈನಲಿ ಕ್ವಶನ್ ಕೇಳ್ಬಿಡಿ ಏನು ಬೆಳಗಾವಿ ರಮೇಶ್ ಜಾರಕಿಹೊಳಿಗೆ ರಾಜಕಾರಣ ತಾಕತ್ತಿದ್ಯಾ ಲಕ್ಷ್ಮೀ ಲಕ್ಷ್ಮಣ ಸವದಿ ಈರಾಣ ಕಟಾಡಿ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ರಮೇಶ್ ಜಾರಕಿಹೊಳಿ ಹೊರತುಪಡಿಸಿ ಎಷ್ಟು ಸೀಟ್ ಗೆಲ್ಬಹುದು ರಮೇಶ್ ಜಾರಕಿ ಬಿಟ್ಬಿಡ್ರ ಬಿಜೆಪಿ ಅವರು ಅವ್ರ ಟೀಮ್ ರಮೇಶ್ ಜಾರಕಿಹೊಳಿ ಮಹೇಶ್ ಕುಮಟಳ್ಳಿ ಶ್ರೀಮಂತ್ ಪಾಟೀಲ್ ಇವರೆಲ್ಲ ಬಿಟ್ರು ಹ್ಮ್ ಬಿಜೆಪಿಗೆ ಏನು ಲಾಭ ಆಗತ್ತಾ ನಷ್ಟ ಆಗತ್ತಾ ಇಲ್ಲ ರಮೇಶ್ ಜಾರಕಿಹೊಳಿಗಿಂತ ತಾಕತ್ತಿದೆ ಲಕ್ಷ್ಮಣ್ ಸೌದಿಗೆ ಗೆಲ್ಸ್ಕೊ ಬರಕ್ಕೆಲ್ಲರು ನಿಮ್ಮ ಕಮೆಂಟ್ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ತಿಳಿಸಿ ಹಾಗೆ ಮುಂದಿನ ಸರ್ಕಾರ ಯಾವ್ದು ಬರುತ್ತೆ ಯಾವ ಪಕ್ಷ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ನಮ್ದೊಂದು ಕಳಕಳಿ ಪ್ಲೀಸ್ ಒಳ್ಳೆಯವರಿಗೆ ನಿಮ್ ಮತವನ್ನು ಹಾಕಿ ಇದೇನಪ್ಪ ಇದು ಇಷ್ಟೆಲ್ಲಾ ಇದ್ರ ವಿಷಯ ಹೇಳಿದ್ರು ಯಾರಪ್ಪ ಒಳ್ಳೆಯವ್ರಿಗೆ ಓಟ್ ಹಾಕದ ಸಿಡಿ ನೋಡ್ ಓಟಾಕದ ಜನ ನೋಡ್ ಓಟ್ ಹಾಕದ ನಿಮಗೆ ಬಿಟ್ಟಿದ್ದು ನಿಮ್ಮ ಕ್ಷೇತ್ರಕ್ಕೆ ಯಾರಪ್ಪ ಒಳ್ಳೆಯವರು ತುಂಬಾ ಜನ ರಾಜ್ಯ ರಾಜ್ಯದ ಜನಕ್ಕೆ ಕೆಟ್ಟವ್ರು ಅನಿಸ್ಬೋದು ಬಟ್ ಕಾನ್ಸ್ಟೆನ್ಸಿ ವೈಸ್ ನೋಡಿದಾಗ ತುಂಬಾ ಜನ ನಮ್ಗೆ ಒಳ್ಳೆಯವರು ಅನಿಸುತ್ತೆ ಜನಕ್ಕೆ ಕನ್ಫ್ಯೂಷನ್ ಸದನ್ ಅಲ್ಲಿ ಮೊಬೈಲ್ ಅಲ್ಲಿ ನೋಡಿದಂತ ಲಕ್ಷ್ಮಣ್ ಸಮಧಿ ಬೆಸ್ಟ್ ವಿಡಿಯೋ ರಿಲೀಸ್ ಆದ ಲಕ್ಷ ರಮೇಶ್ ಜಾರಕಿಹೊಳಿ ಬೆಸ್ಟ್ ನೀವು ಆಯ್ಕೆ ಮಾಡ್ತೀರಿ ನಿಮಗೆ ಬಿಟ್ಟಿದ್ದು ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ